ಅಯಿ ಭೂಮಿತ್ರಾಣಿ ಛಾತ್ರಶ್ಚ ಸ್ನಾತಕೋತ್ತರ ಈ ಪಾಠಶಾಲಾಯಾಂ ಭವತಾಂ ಸಮೇಸಾಮತ್ರ ಸ್ವಾಗತಂ ವಿಧೀಯತೆ. ಭವಂತಃ ಸರ್ವೇಪಿ ಜಾನಂತಿ ಯತ್ ಈ ಪಾಠಶಾಲಾ ಮಾಧ್ಯಮೇನ ಜ್ಯೋತಿಶಾಸ್ತ್ರಸ್ಯ ಯಃ ಅಧ್ಯೇತವ್ಯಂ ತಾವತ್ ಗ್ರಂಥ ವಿಶೇಷಂ ವರ್ತತೆ ತದ್ ವರ್ತತೆ ಗ್ರಹಲಾಘವಮಿತಿ. ಪ್ರಥಮ ಪತ್ರೇಸ್ಮಿನ್ ಇದಾನಿಂ ಅಷ್ಟಮಃ ಪಾಠಃ ಭುಜಕೋಟಿ ಪೂರ್ವಕ ಕೇಂದ್ರ ಸಾಧನ ಭವತಾಂ ಸಮಕ್ಷಂ ಮಯಾ ಉಪಸ್ಥಾಪ್ಯತೆ. ಏವಂ ಚ ಪ್ರತ್ಯೇಕಸ್ಯಾಪಿ ಪಾಠಸ್ಯ ಅಸ್ತಿ ಕಿಮಪಿ ಉದ್ದೇಶ್ಯಂ. ನ ಕೇವಲಂ ಏಕಮೇವ ಉದ್ದೇಶ್ಯಂ ವರ್ತತೆ ಅಪಿ ಚ ಬಹುನಿ ಉದ್ದೇಶ್ಯಾನಿ ಅಸ್ಯ ಪಾಠಸ್ಯ ಸಂತಿ. ಕಥಂ ಏತಸ್ಯ ಪಾಠಸ್ಯ ಅಧ್ಯಯನಂ ಅಸ್ಮಾಭಿ ಕರ್ತವ್ಯಂ ಕೋ ಲಾಭಃ ವಾ ಭವತಿ ಇತಿ ಏತದ್ ಜ್ಞಾನಂ ಅಸ್ಮಾಭಿ ಸಾರಲ್ಯೇನ ಪ್ರಾಥಮ್ಯೇನ ಚ ಕರ್ತುಂ ಶಕ್ಯತೆ. ಪಶ್ಯಂತು ತಾವತ್ ಜ್ಯೋತಿಷೋಕ್ತ ಭುಜ ಸಾಧನೆ ದಕ್ಷತಾ ಆಗಮಿಷ್ಯತಿ. ಅರ್ಥಾತ್ ಜ್ಯೋತಿಷಾಸ್ತ್ರಿ ಜದ ಪ್ರತಿಪಾದಿತ ವರ್ತತೆ ಭುಜ ಸಾಧನ ಅಯಂ ಜಃ ಪಾಠ ಪಠಿಷ್ಯತಿ ಸ ಛಾತ್ರ ವಿಶೇಷ ಬಾಲಕ ಜ್ಯೋತಿಷಾನುರಾಗೀಶ್ಚ ತಾವತ್ ಭುಜ ಜ್ಞಾನೇ ದಕ್ಷತಾ ಆಗಮಿಷ್ಯತಿ ದಕ್ಷತಾ ಪ್ರಾಪ್ಸ್ಯತಿ ಚ. ಇವಮಿವ ಮಂದೋಚಾನಯನೆ ಭುಜಕೋಟಿ ಪ್ರಯೋಜನ ಜ್ಞಾನೆ ಚ ಸ ನಿಪುಣ ಭವಿಷ್ಯತಿ. ಅರ್ಥಾತ್ ಕಥಂ ಮಂದೋಚಸ್ಯ ಅನಯನಂ ಕರ್ತುಂ ಶಕ್ಯತೆ. ಮಂದೋಚಂ ನಾಮ ಕಿಮಿತಿ ಕೇಂದ್ರಂ ನಾಮ ಕಿಮಿತಿ ಭುಜಕೋಟಿ ಅನಯನಂ ಕಥಂ ಸ್ಮಾಭಿ ಕರ್ತವ್ಯಂ ಇತದ್ ಜ್ಞಾನಂ ಸಾರಲ್ಯೇನ ಕರ್ತುಂ ಸ ನಿಪುಣ ಭವಿಷ್ಯತಿ. ಇವಮಿವ ಭುಜಕೋಟ್ಯಾನುರುದ್ಧೇನ ಕೇಂದ್ರಸ್ಯ ಜ್ಞಾನೆ ನಿಪುಣ ಭವಿಷ್ಯತಿ. ಕಥಂ ಭುಜಕೋಟಿ ಅನಯನಂ ಸ್ಮಾಭಿ ಕರ್ತವ್ಯಂ ಇನ್ನ ಪ್ರಕಾರೇಣ ಚೈತ್ಯ ಜ್ಞಾನಂ ಅಸ್ಮಾಭಿ ಸಾರಲಿ ನ ಕರ್ತು ಶಕ್ಯತೆ. ನ ಕೇವಲಂ ಏತಾನಿ ಏವ ಉದ್ದೇಶ್ಯಾನಿ ಸಂತಿ ಅಪಿ ಚ ಕ್ಷೇತ್ರದ್ವಾರಾ ಭುಜಕೋಟಿ ಭುಜಕೋಟ್ಯ ಸ್ವರೂಪಂ ಕೀದೃಶಂ ವರ್ತತೆ ಏತದ್ ಜ್ಞಾನಂ ಅಪಿ ಯತ್ರ ಸಾರಲಿ ನ ಅಸ್ಮಾಭಿ ಕರ್ತು ಶಕ್ಯತೆ. ಪ್ರತ್ಯೇಕಸ್ಯಾಪಿ ಪಾಠಸ್ಯ ಏತಾದೃಶಾನಿ ಏವ ಉದ್ದೇಶ್ಯಾನಿ ಭವಂತಿ. ತತ್ರ ಕಥಂ ಅಸ್ಮಾಭಿಃ ಮಧ್ಯಂ ಗ್ರಹವಶಾತ್ ಸ್ಫುಟ ಗ್ರಹಾಣಂ ಸಂಸಾಧನಂ ಕರ್ತುಂ ವಾ ಶಕ್ಯತೆ. ಏತಸ್ಮಿನ್ನೇವ ಉಪಕ್ರಮೇ ಭುಜಕೋಟಿ ಅನಯನಂ ಕೇಂದ್ರ ಸಾಧನಂ ಚ ಅಸ್ಮಾಕಂ ಶಾಸ್ತ್ರೀ ವರ್ಣಿತಂ ವರ್ತತೆ. ಭುಜಜ್ಞಾನಂ ವಿನಾ ಕೋಟಿಜ್ಞಾನಂ ವಿನಾ ವಾ ಕೇಂದ್ರ ಸಾಧನಂ ನ ಕರ್ತುಂ ಶಕ್ಯತೆ. ಯದಿ ಕೇಂದ್ರಸ್ಯ ಜ್ಞಾನಂ ನ ಭವತಿ ತರ್ಹಿ ಮಂದ್ರ ಪರಿಧಿ ಶೀಘ್ರ ಪರಿಧಿ ವಶಾತ್ ಜಜ್ಕಿಮಪಿ ಫಲಮಪಿ ಪ್ರತಿಪಾದಿತಂ ವರ್ತತೆ. ತದ್ಫಲವಶಾತ್ ಸ್ಫುಟಗ್ರಹಾಣಾಂ ಸ್ಥಿತಿ ಕುತ್ರ ವರ್ತತೆ ಕಥಂ ಚ ಅಸ್ಮಾಭಿ ಏತದ್ ಜ್ಞಾನಂ ಕರ್ತುಂ ಶಕ್ಯತೆ. ಏತಸ್ಯ ಸರ್ವಥಾ ಸ್ವರೂಪಂ ಅಸ್ಮಾಭಿ ನ ಪರಿಜ್ಞಾಯತೆ. ಅತುಸ್ಮಾದೇವ ಕಾರಣಾತ್ ಭುಜಕೋಟಿ ಜ್ಞಾನಂ ತಾವತ್ ಆಚಾರ್ಯೇಣ ಸ್ಪಷ್ಟಾಧಿಕಾರೇ ಪ್ರಾಥಮ್ಯೇನ ತಾವತ್ ಪ್ರತಿಪಾದಿತಂ ವರ್ತತೆ. ಭುಜೋನಂ ತ್ರಿಭಂ ಇತಿ ಪದೇನ ತಾವತ್ ಯದಿ ಭುಜಜ್ಞಾನಂ ಅಸ್ಮಾಭಿ ವಿಚಾರ್ಯತೆ ತರ್ಹಿ ಕಿಂ ಭವತಿ ರಾಶಿತ್ರಯಾದ ಊನಂ ಜತ್ ಗ್ರಹ ಕೇಂದ್ರಂ ಸೈವ ಭುಜ ಭವತಿ. ಇವಮ ರಾಶಿತ್ರಯಾದ ಊರ್ಧ್ವಂ ಅಧಿಕಂ ಚೇತ್ ತರ್ಹಿ ಷಡ್ಭಿ ವಿಶ್ಲೇಷಯಂತಿ ಯದಂತರಿತಂ ಭವತಿ ಸ ಭುಜ ಭವತಿ. ಇವಮಿವ ಯದಿ ಷಡ್ಭಾಧಿಕಃ ಜದ ರಾಶಿಮಾನಂ ತನ್ಮಾನ್ಯೇ ಷಡರಾಶಿ ವಿಶೋಧನೇನ ಭುಜ ಭವತಿ. ಅನ್ಯಜ್ಜತ್ ಸ್ವರೂಪಂ ವರ್ತತೆ ತದ್ ವರ್ತತೆ ಷಡ್ಭಾಧಿಕಂ ನೌ ಪರ್ಯಂತ ಷಡ್ಭಾಗೋನಂ ಭುಜ ಸ್ಯಾತ್. ಅನೇನ ಕ್ರಮೇಣ ಅಸ್ಮಾಕಂ ಶಾಸ್ತ್ರೀಯ ಭುಜ ಪ್ರತಿಪಾದಿತಂ ವರ್ತತೆ. ಯದಿ ಭುಜಸ್ಯ ಸ್ವರೂಪಂ ಅನ್ಯದ ಅಸ್ಮಾಭಿ ಪರಿಗೃಹ್ಯತೆ ಕೀದೃಶಂ ಅಸ್ಯ ಸ್ವರೂಪಂ ಭವತಿ ತರ್ಹಿ ಬಹು ವಿಸ್ತೃತಂ ಅಸ್ಮಾಕಂ ಶಾಸ್ತ್ರೀಯ ವರ್ಣನಂ ಚ ಪ್ರಾಪ್ಯತೆ. ಏವಂ ಭುಜಸ್ವರೂಪಂ ಪ್ರತಿಪಾದಿತಂ ವರ್ತತೆ. ಯದಿ ಕೋಟ್ಯಃ ಸ್ವರೂಪಂ ಅಸ್ಮಾಭಿ ಪರಿಜ್ಞಾಯತೆ ಕೋಟಿಜ್ಞಾನಂ ಕಥಂ ವಾ ಅಸ್ಮಾಭಿ ಕರ್ತುಂ ಶಕ್ಯತೆ ಚೇತ್ ಕಿಂ ಭವತಿ. ಯದಿ ಜದ್ ಭುಜಮಾನಂ ವರ್ತತೆ ತಥಾ ಯದಿ ತ್ರಿರಾಶಿಭ್ಯಃ ವಿಶೋಧ್ಯತೆ ತದಾ ತಸ್ಯ ಸ್ವರೂಪಂ ಚ ಭವತಿ. ಭುಜಜ್ಞಾನಂ ಏವಮೇವ ತ್ರಿಭಿ ತ್ರಿಭಿ ಪದೈ ರಾಶಿತ್ರಯಸ್ಯ ಪದಮೇಕಂ ಭವತಿ. ಪ್ರಥಮಂ ತಾವತ್ ರಾಶಿತ್ರಯಂ ವಿಷಮಂ ಪದಂ ಭವತಿ ದ್ವಿತೀಯಂ ಯದ ಪದಂ ಭವತಿ ತತ್ತು ಸಂಪದಂ ಭವತಿ. ಏವಮೇವ ತೃತೀಯಂ ಯದ ಪದಂ ವರ್ತತೆ ಸತು ವಿಷಂಪದಂ ವರ್ತತೆ ಚತುರ್ಥಂ ತಾವತ್ ಸಂಪದಂ ಮೈವ ವರ್ತತೆ. ಇಮಾನಿ ಏವ ಕಸ್ಮಿನ್ ವೃತ್ತೆ ಚತ್ವಾರಿ ಪದಾನಿ ವಿಷಂ ಸಂಭೇದೇನ ವರ್ಣಿತಾನಿ ಸಂತಿ. ಪದವಿಭಾಜನೇನೈವ ಅಸ್ಮಾಭಿ ತಾವತ್ ಭುಜಜ್ಞಾನಂ ಕೋಟಿಜ್ಞಾನಂ ಚ ಸಾರಲ್ಯೇನ ಕರ್ತುಂ ಶಕ್ಯತೆ.
ವಸ್ತುತಃ ಜ್ಯೋತಿಷ್ ಗಣಿತಸ್ಯ ತ್ರಿಕೋಣಂ ಇತಿ ವಿಭಾಗೇಪಿ ಭುಜಕೋಟಿ ಕರಣಾನುರೋಧೇನ ಗಣಿತಾದಿ ಕ್ರಿಯಾ ಕ್ರಿಯಂತೆ ತತ್ರ ತ್ರಿಭುಜೆ ಲಂಬವದ ರೂಪೇಜ ರೇಖಾ ಭವತಿ ಸಾ ಕೋಟಿನಾಂನ ಜ್ಞಾಯತೆ ಇವಮಿವ ಆಧಾರವತ್ ಜಾ ರೇಖಾ ಭವತಿ ಸಾ ಭುಜರೂಪೇಣ ಅವಗಮ್ಯತೆ ತಥಾ ಚ ತಿರ್ಯಗ್ ರೇಖಾ ಜಾ ಭವತಿ ಸಾ ಕರ್ಣರೂಪೇಣ ಗ್ರಾಯತೆ ಅಯಿ ಭೋ ಮಿತ್ರಾಣಿ ಅಸ್ಮಾಕಂ ಜ್ಯೋತಿಷಾಸ್ತ್ರೇ ಜೆ ಕೇಪಿ ಗ್ರಹಾ ಸಂತಿ ತೇ ಗೋಲೆ ಇವ ಗತಿಮಾನಾ ಸಂತಿ ವೃತಾತ್ಮಕೆ ಪರಿಚ್ಛತ್ರ್ಯತೆ ತೇಷಾಂ ಗಮನಾಧಿಕಂ ಭವತಿ ಇತ ಏತಜ್ ಜ್ಞಾನಂ ಅಸ್ಮಾಕಂ ಶಾಸ್ತ್ರೇ ಸರ್ವತ್ರೈವ ಪ್ರತಿಪಾದಿತಂ ವರ್ತತೆ ಯದಿ ಚ ವಿಚಾರ್ಯತೆ ಯತ್ ಕಥಂ ಭೋಜಕೋಟಿ ಜ್ಞಾನಂ ಅಸ್ಮಾಭಿ ಕರ್ತುಂ ಶಕ್ಯತೆ ಭೋಜಕೋಟಿ ವಸಾದೇವ ಸರ್ವಮಪಿ ಪ್ರತಿಪಾದಿತಂ ವರ್ತತೆ ಗೋಲಸ್ಯ ಜ್ಞಾನಂ ಭೋಜಕೋಟಿ ಜ್ಞಾನಂ ವಿನಾ ಕರ್ಣ ಜ್ಞಾನಂ ವಿನಾ ನ ಕದಾಪಿ ಅಸ್ಮಾಭಿ ಕರ್ತುಂ ಶಕ್ಯತೆ ಅತುಸ್ಮಾದೇವ ಕಾರಣಾತ್ ಗಣಿತ ಜ್ಯೋತಿಷಸ್ಯ ಗೋಲಭಾಗೋಪಿ ಭುಜಕೋಟ್ಯೋ ಜ್ಞಾನಂ ಕ್ರಿಯತೆ ಗ್ರಹೋಪರಿ ಸಂಪ್ರೋತ್ ವೃತಗತ ಗ್ರಹಾತ್ ಪೂರ್ವಾಪರ್ ವೃತ ಪರ್ಯಂತಂ ಭುಜ ಚಾಪ ತಜ್ಯ ಭುಜ ಇತಿ ಕಥ್ಯತೆ ಇವಮಿವ ಗ್ರಹಾತ್ ಸಮಸ್ಥಾನಂ ಯಾವತ್ ಕೋಟಿಚಾಪಂ ಭವತಿ ಆಚಾರ್ಯ ಗ್ರಹಲಾಘವ ಕಾರ್ಯಣ ಸ್ವಗ್ರಂಥಸ್ಯ ರವಿಚಂದ್ರ ಸ್ಪಷ್ಟಾಧಿಕಾರಿ ಭುಜಕೋಟ್ಯೋ ಆನಯನಂ ಇದಂ ಪ್ರತಿಪಾದಿತಂ ವರ್ತತೆ ಪಶ್ಯಂತು ತಾವತ್ ದೋಸ್ತ್ರಿಭುವನಂ ತ್ರಿಭುರ್ಧ್ವಂ ವಿಶೇಷ್ಯಂ ರಸಹಿ ಚಕ್ರತೋಂಕಾಧಿಕಂ ಸ್ಯಾತ್ ಭುಜೂನಂ ತ್ರಿಭುಂ ಕೋಟಿರೇಕೈಕಕಂ ತ್ರಿತ್ರಿಭೈ ಸ್ಯಾತ್ ಪದಂ ಸೂರ್ಯಮಂದೋಚ್ಚಮಷ್ಟೋದ್ರಯಂ ಸಾ ಭವೇ ಅನೇನ ಪ್ರಕಾರೇಣ ಭುಜಜ್ಞಾನಂ ಅಸ್ಮಾಕಂ ಶಾಸ್ತ್ರೇ ಪ್ರತಿಪಾದಿತಂ ವರ್ತತೆ ಯದಿ ಶ್ಲೋಕಸ್ಯಾಸ್ಯನ್ವಯ ಕ್ರಿಯತೆ ಶ್ಲೋಕಸ್ಯಾಸ್ಯ ಉಪಸ್ಥಾಪನಂ ಚ ಅಸ್ಮಾಭಿ ಕ್ರಿಯತೆ ಚೇತ್ ಸ್ವರೂಪಂ ಭವತಿ ತ್ರಿಭುವನಂ ದೋಃ ತ್ರಿಭುರ್ಧ್ವಂ ರಸಹಿ ವಿಶೇಷ್ಯಂ ಅಂಕಾಧಿಕಂ ಚಕ್ರತಃ ವಿಶೋಧ್ಯಂ ಸ್ಯಾತ್ ಏವಂ ಭುಜೋನಂ ತ್ರಿಭಂ ಕೋಟಿಃ ತ್ರಿತ್ರಿಭೈ ಏಕೈಕಂ ಪದಂ ಸ್ಯಾತ್ ಅಷ್ಟಾದ್ರಿಯಃ ಅಂಸಃ ಸೂರ್ಯ ಮಂದೋಚಂ ಭವತಿ ಅರ್ಥಾತ್ ಸೂರ್ಯಸ್ಯ ಜಹದ್ಮಂದೋಚಮಾನಂ ಅಪಿ ವರ್ತತೆ ತಸ್ಯಾಪಿ ಉಲ್ಲೇಖಃ ಅತ್ರಾಚಾರ್ಯೇಣ ಸಮ್ಯಕ್ತಿಯಾ ತಾವತ್ ಕೃತಂ ವರ್ತತೆ ಅರ್ಥಾತ್ ಅಷ್ಟ ಸಪ್ತತಿ ಅಂಶ ಪರಿಮಿತಂ ಇವ ಸೂರ್ಯಸ್ಯ ಮಂದೋಚಮಾನಂ ನಿರ್ಧಾರಿತಂ ವರ್ತತೆ ಸೂರ್ಯ ಮಂದೋಚಮಷ್ಟೋದ್ರಯಂಸಾ ಭವೇತ್ ಅನೇನ ಪದ್ಯೇನ ತಾವತ್ ಸಿದ್ಧ್ಯತಿ ಯದಿ ಏತಸ್ಯ ವ್ಯಾಖ್ಯಾನಂ ಅಸ್ಮಾಭಿ ಉಪಸ್ಥಾಪ್ಯತೆ ಅರ್ಥಾತ್ ತ್ರಿರಾಶಿ ಅಲ್ಪಂ ಜದ್ ಮಾನಂ ಭವತಿ ತದೇವ ಭುಜಮಾನಂ ಚ ಭವತಿ ಇವಮೇವ ಭುಜಮಾನಂ ರಾಶಿತ್ರಯಾತ್ ಅಲ್ಪಮೇವ ಶಾಸ್ತ್ರೇಷು ಸರ್ವತ್ರೈವ ಅಂಗೀಕೃತಂ ವರ್ತತೆ ಯತ್ರ ತ್ರಿಭುರ್ಧ್ವಂ ಸ್ಯಾತ್ ಅರ್ಥಾತ್ ತ್ರಿರಾಶಿತಃ ಊರ್ಧ್ವಂ ಸ್ಯಾತ್ ತರ್ಹಿ ಕಿಂ ಭವತಿ ತದಾ ರಸೈ ವಿಶ್ಲೇಷ್ಯಂ ಯದಿ ಅಂಕಾಧಿಕಂ ಸ್ಯಾತ್ ತರ್ಹಿ ಚಕ್ರತಃ ಶೋಧನೇನ ಭುಜಮಾನಂ ಅಸ್ಮಾಕಂ ಶಾಸ್ತ್ರೇ ಆಯಾತಿ ಯದ್ ಭುಜಮಾನಂ ವರ್ತತೆ ಸತು ಯದಿ ರಾಶಿತ್ರಯಾತ್ ಅಂತರಿತಂ ಭವತಿ ಅಂತರಿತಂ ಕ್ರಿಯತೆ ಚ ತದಾ ಸತು ಕೋಟಿಮಾನಂ ಆಗಚ್ಛತಿ ಏವಮೇವ ಪ್ರತ್ಯೇಕಸ್ಮಿನ್ ಚಕ್ರೆ ಪ್ರತ್ಯೇಕಸ್ಮಿನ್ ವ್ಯರ್ಥಾತ್ಮಕೆ ಪರಿಚ್ಛತ್ರೆ ಚತ್ವಾರಿ ಕೇಂದ್ರ ಪದಾನಿ ಭವಂತಿ ಏಕೈಕಸ್ಯಾಪಿ ಕೇಂದ್ರಸ್ಯ ಮಾನಂ ಭುಜಕೋಟಿ ಮಾಧ್ಯಮೇನ ಅಸ್ಮಾಭಿ ಪರಿಜ್ಞಾಯತೆ ತದ್ವಸಾದೇವ ಗ್ರಹಃ ಕಸ್ಮಿನ್ ಪದೇ ವರ್ತತೆ ಕಃ ಸಂಸಕಾರಃ ವಿಶೇಷಃ ಕರಣೀಯ ಕೀದೃಶಂ ಚ ಇತಸ್ಯ ಸ್ವರೂಪಂ ಭವತಿ ಏತದ್ ಜ್ಞಾನಂ ಅಸ್ಮಾಭಿ ಸಾರಲ್ಯ ತತ್ರ ಕರ್ತುಂ ಶಕ್ಯತೆ ಸೂರ್ಯಮಂದೋಚಸ್ಯ ಉಲ್ಲೇಖ ತಾವತ್ ಅಷ್ಟ ಸಪ್ತತಿ ಅಂಶ ಪರಿಮಿತಂ ಅರ್ಥಾತ್ ಯದಿ ವಿಚಾರ್ಯತೆ ಚೇತ್ ಮಿಥುನ ರಾಶೇ ಅಷ್ಟಾದಶೇ ಅಂಶೇ ಮಂದೋಚಸ್ಯ ಮಾನಂ ಸ್ವೀಕೃತಂ ವರ್ತತೆ ಅಸ್ಮಾಕಂ ಶಾಸ್ತ್ರಿ ತದ್ವಸಾದೇವ ಸೂರ್ಯಸ್ಯ ಆನಯನಂ ಮಂದಫಲಾದಿನಾಂ ಸಾಧನಂ ಶಾಸ್ತ್ರೇಷು ಪ್ರತಿಪಾದಿತಂ ವರ್ತತೆ ಯದಿ ಅಗ್ರೆ ಏತಸ್ಯ ಸ್ವರೂಪಂ ದೃಶ್ಯತೆ ಕೀದೃಶಮಸ್ಯ ಸ್ವರೂಪಂ ಭವತಿ ತರ್ಹಿ ಅನ್ಯೇಪಿ ಬಹುನಿ ಕಾರಣಾನಿ ಬಹುನಿ ಚ ಉದ್ದೇಶ್ಯಾನಿ ಸಂತಿ ಪಶ್ಯಂತು ತಾವತ್ ಯದಿ ಏತಸ್ಯ ಉದಾಹರಣ ಸಂಸಾಧನ ಅಸ್ಮಾಭಿ ಕ್ರಿಯತೆ ಯದಿ ಕಸ್ಯಾಪಿ ಗ್ರಹಸ್ಯ ಕೇಂದ್ರವಶಾತ್ ಯದಿ ಏತಸ್ಯ ಆನಯನಂ ವಾ ಕ್ರಿಯತೆ ತರ್ಹಿ ಭುಜಮಾನಂ ಕೋಟಿಮಾನಂ ಕೇಂದ್ರಮಾನಂ ಚ ಸಾರಲ್ಯೇನ ವರ್ಣಿತಂ ವರ್ತತೆ ಅರ್ಥಾತ್ ಯತ್ಕಿಮಪಿ ಅಸ್ಮಾಕಂ ಶಾಸ್ತ್ರೇ ಪ್ರತಿಪಾದಿತಂ ವರ್ತತೆ ತಸ್ಯ ಗಾನಂ ಆಚಾರ್ಯೇಣ ಇತ್ಥಂ ಪ್ರತಿಪಾದಿತಂ ವರ್ತತೆ ಯದಿ ಕೇಂದ್ರಸ್ಯ ಪರಿಚಯಃ ಕೇಂದ್ರ ಜ್ಞಾನಂ ವಾ ಅಸ್ಮಾಭಿ ದೃಶ್ಯತೆ ಕೀದೃಶಂ ಸ್ವರೂಪಮಸ್ಯ ಕೇಂದ್ರಸ್ಯ ಭವತಿ ತಾವತ್ ಮಂದೋಚಂ ಮಧ್ಯಂ ಗ್ರಹೇಣ ರಹಿತಂ ಯಾವತ್ ಕೇಂದ್ರಂ ಭವತಿ ಅರ್ಥಾತ್ ಮಂದೋಚಾತ್ ಯದಿ ಗ್ರಹ ಶೋಧ್ಯತೆ
तदा मन्दकेन्द्रं भवति एवमेव यदि शीघ्रोचात् ग्रहः शोध्यते तदा शीघ्रकेन्द्रं भवति केन्द्रं नाम पदमिति यथा पूर्वमिव मया उक्तं चत्वारि पदानि भवन्ति तस्य केन्द्र इति संज्ञा शास्त्रेषु अङ्गीकृतं वर्तते एवमेव फलितशास्त्रेपि केन्द्रपदेन एकं चतुर्थस्थानम् एवं च सप्तमस्थानं दशमस्थानं च प्रतिपादितं वर्तते तथा च मन्दकेन्द्रशीघ्रकेन्द्रस्य ज्ञानम् अस्माकं शास्त्रे न केवलं ग्रहलाघवेव अपि तु सर्वेष्वपि सिद्धान्तग्रन्थेषु प्रतिपादितं वर्तते यदि केन्द्रः मेषादिषट्राशिषु भवति तदा यद् केन्द्रवशात् यद् फलम् तावत् आगच्छति तस्य धनं संस्कारविशेषं क्रियते यदि च तुलादिषट्के तत्केन्द्रपदं भवति तदा तु ऋणमेव क्रियते पश्यन्तु तावत् कीदृशं स्वरूपं केन्द्रानयनस्य अस्माकं शास्त्रे वर्णितं वर्तते तर्हि आचार्येण उच्यते तावत् मन्दोचं ग्रहवर्जितं निगदितं केन्द्रं तदाख्यं बुधैः केन्द्रे स्यात् स्मरणं फलं क्रियतुलादियथो विधेयं रभे केन्द्रं तद्भुजभागखे चरलवोघ्नानखास्ते पृथक् तद्गोंसो नगे शुभि परिहृतास्तेंसादिकं स्यात् फलम् एवम् आचार्येण मूलश्लोकं तावत् पठितं वर्तते यदि एतस्य विचारः अस्माभिः क्रियते कथं मन्दोचात् विशोधनेन मन्दकेन्द्रं शीघ्रोतात् विशोधनेन शीघ्रकेन्द्रम् आगच्छति तद्वशात् कथं फलस्य ज्ञानं क्रियते व्याख्या तत्र व्याख्यायां पश्यन्तु कीदृशं स्वरूपम् अर्थात् ग्रहरहितं यदमन्दोचं वर्तते अर्थात् ग्रहणां मध्यमग्रहवशात् तत्तु केन्द्रसंज्ञकं भवति एवं बुधैः विद्वदैः केन्द्रमस्थानं प्रतिपादितं वर्तते तत्तत् तस्य तस्य ग्रहस्य मन्दोचं तत्तत् ग्रहेण यदि रहितं तदा तस्य तस्य ग्रहस्य केन्द्रं जायते यदि भौम मन्दोचात् भौम मध्यम भौमस्य संशोधनं क्रियते चेत् भौमस्य केन्द्रं भवति यदि बुधस्य तावत् शोधनं क्रियते बुधकेन्द्रवशात् तदा बुधस्य केन्द्रं भवति मन्दो यस्य ग्रहस्य मन्दोचात् यस्य ग्रहस्य तावत् शोधनं क्रियते विशोधनं वा क्रियते चेत् तस्य तस्य ग्रहस्य पृथक् पृथक् केन्द्रं भवति एवमेव यदि तत्केन्द्रं मेषादिके स्यात् तर्हि धनं कार्यं यदि तुलादिके स्यात् तर्हि ऋणं कार्यम् एवं शास्त्रेषु विधिः अङ्गीकृतः वर्तते एवमेव तत्केन्द्रवशात् सूर्यस्य यद् मन्दोचमानं वर्तते तद् मन्दोचवशादपि मन्दफलस्य साधनम् अन्येषां बहूनां विषयाणां तावत् साधनं च प्रतिपादितं वर्तते यदि व्याख्यायां पश्यन्तु तावत् तद्भुजभागखे चरलवोघ्नः अर्थात् केन्द्रभुजांश नवोंशोन गुणितः नखः नखपदेन तावत् ज्योतिषशास्त्रे विंशति गृह्यते एवं च ते पृथक् पृथक्स्थाः एवं तद्गुंसून् नगेषुभिः अर्थात् तौ नवमांसरहितं सप् न तत्र नगपदेन सप्त इत्यस्य गणना अस्माकं शास्त्रे प्रतिपादिता वर्तते परिहृताः भाजिताः तदांशादिकं लवादिकं सूर्यस्य मन्दफलं स्यात् एवमेव अस्माकं शास्त्रे सूर्यस्य मन्दफलं तावत् वर्णितं वर्तते एवमेव केन्द्रस्य बहूनि उदाहरणानि तत्र भवितुं शक्नुवन्ति अस्माभिः केन्द्रस्य संसाधनं च सारलेन कर्तुं शक्यते भुजकोट्येव अनेनम् अपि सिद्धान्तग्रन्थेषु प्रतिपादितं वर्तते बहूनि उदाहरणानि अस्माभिः कर्तुं शक्यते क्रियते च भवतां पुरस्तात् तावत् दृश्यते यदि क्षेत्रद्वारा एतस्य ज्ञानं कर्तुं शक्यते चेत् भुजस्य कीदृशं स्वरूपं भवति तत्र कः कोटिः भवति एवं च भुजकोटिवशात् केन्द्रस्य ज्ञानं कथं वर्णितं वर्तते पश्यन्तु तावत् क्षेत्रेऽस्मिन् ग्रहः कीदृशं वर्तते कथं च भुजसाधनम् अस्माभिः कर्तुं शक्यते तत् प्रथमे पदे भवन्तः पश्यन्तु ग्रहः यत्र ग्र इति पदेन ग्रहः वर्तते एवं च गग्रयोर्मध्ये यत् रेखात्मकम् अन्तरं वर्तते केन्द्रगामिनी यद् रेखा च वर्तते स तु वर्तते तत्र भुजमानम् एवं च ग्र इत्यस्य स्थानात् तावत् निम्नगा या रेखा वर्तते स तु कबिन्दोपरि यत्र मिलति स तु कोटि इति वर्तते एवं प्रथमपदे एतादृशं स्वरूपम् अवतः एवं भवति एवं च पश्यन्तु तावत् अपरे
ಕೇಂದ್ರೆ ತಾವತ್ ದ್ವಿತೀಯ ಕೇಂದ್ರಕೀದೃಶಂ ಸ್ವರೂಪಂ ಭವತಿ ಕೋಟಿಯವ ಪ್ರತಿಪಾದಿತಂ ವರ್ತತೆ ಏವಂಚ ಭುಜ ಪ್ರತಿಪಾದಿತಂ ವರ್ತತೆ ತತ್ರ ವಿಪರೀತ ಸ್ಥಿತಿ ಅಸ್ಮಾಭಿ ಪರಿದೃಶ್ಯತೆ ಏವಂ ತೃತೀಯ ಪದೇ ಏವಂಚ ಚತುರ್ಥ ಪದೇ ಏತಸ್ಯ ಸ್ವರೂಪಂ ಭವತಾಂ ಸಮಕ್ಷಂ ತಾವತ್ ಸ್ಪಷ್ಟತೆಯ ಪರಿದೃಶ್ಯತೆ ಏವಂಚ ಏವಮೇವ ಶಾಸ್ತ್ರೀಯ ಅಸ್ಮಾಕಂ ಬಹುವಿಧಂ ಲಕ್ಷಣಂ ಚ ಪ್ರತಿಪಾದಿತಂ ವರ್ತತೆ ತತ್ರ ಕುತ್ರ ಕೋಟಿ ಭವತಿ ಕುತ್ರ ಭುಜ ಭವತಿ ಕುತ್ರ ಚ ಕೇಂದ್ರಂ ಇತಿ ಭವತಿ ಭುಜ ಕೋಟಿ ಹೋ ಅನೇನ ಬಸಾತ್ ಕೇಂದ್ರಸ್ಯ ಜ್ಞಾನಂ ಅಸ್ಮಾಭಿ ಸಾರಲಿನ್ಯ ತತ್ರ ಕರ್ತುಂ ಶಕ್ಯತೆ ಅಗ್ರೆ ಯತ್ ಸ್ವರೂಪಂ ವರ್ತತೆ ತಾವತ್ ಭುಜ ಕೋಟಿ ವಸಾತ್ ಯದಿ ಚತ್ವಾರಿ ಪದಾನಿ ಏಕಸ್ಮಿನ್ನೇವ ವೃತಪಾದೇ ಭವಂತಿ ತರ್ಹಿ ವಿಷಂ ಸಮಭೇದೇನ ತಾನಿ ಕ್ಷೇತ್ರೇ ಭವಂತಃ ಭವದ್ಭಿ ದೃಶ್ಯಂತೆ ತಾವತ್ ಕ್ಷೇತ್ರೆ ಯದ್ ಲಂಬವದ್ ರೇಖಾ ವರ್ತತೆ ಸಾತು ಜ್ಯಾಕೋಟಿ ಜ್ಯಾರೂಪ ತ್ರಿಯಗ್ ರೇಖಾ ಅಸ್ತಿ ಸಾತು ಕರ್ಣರೂಪ ವರ್ತತೆ ಏವಂ ತತ್ರ ಭುಜಕೋಟಿ ವಸಾತ್ ಕರ್ಣಜ್ಞಾನಂ ಅಸ್ಮಾಭಿ ಕರ್ತುಂ ಶಕ್ಯತೆ ಏವಂ ಚ ಜಾ ಆಧಾರವದ ರೇಖಾ ವಸ್ತಿ ಸಾ ಜ್ಯಾ ಭುಜ ವರ್ತತೆ ಏವಮೇವ ಗ್ರಹಸ್ಥಾನಂ ವರ್ತತೆ ಭೂ ಇತಿ ಪದಿನ ಭುಜ ವರ್ತತೆ ಏವಂ ಯದಿ ಏತಸ್ಯ ಉಪತಿ ಜ್ಞಾನ ಸ್ಮಾಭಿ ಕರ್ತುಂ ಶಕ್ಯತೆ ಕಥಂ ಏತಸ್ಯ ಅನಯನ ಕಥಂ ಏತಾದೃಶಂ ವಿಭಾಜನಂ ತ ಶಾಸ್ತ್ರಕಾರೇಣ ಕೃತಂ ವರ್ತತೆ ಕೃತಮಿತಿ ತರ್ಹಿ ವೃತೆ ದ್ವಾದಶ ರಾಶಯಃ ಚತ್ವಾರಿ ಚ ಪದಾನಿ ಪೃಥಕ್ ಪೃಥಕ್ ಪ್ರತಿಪಾದಿತಾನಿ ಸಂತಿ ಏಕಸ್ಮಿನ್ ವೃತಪಾದೇ ತಾವತ್ ರಾಶಿತ್ರಯಂ ಸ್ಯಾತ್ ಭುಜಕೋಟಿ ಜ್ಞಾನಾಯ ಸರ್ವಪ್ರಥಮ ಸಮಯಾಂ ಭೂಮೌ ಇಷ್ಟ ತ್ರಿಜ್ಯಾ ವ್ಯಾಸಾರ್ಧೇನ ವೃತಂ ದಿಗಂಕಿತಂ ಕೃತ್ವಾ ಷಷ್ಟ್ಯಧಿಕ ಶತತ್ರಯ ಮಿತಾತ್ ಭಾಗ ಅಂಕನ ಅಸ್ಮಾಭಿ ಕರ್ತವ್ಯ ತತ್ರ ತಿರ್ಯಗ್ ಊರ್ಧ್ವ ರೇಖೆ ಚ ಚತುರ್ಭಾಗಾ ಸ್ಯು ತೇಷಾಂ ಪದಸಂಜ್ಞಾ ಭವತಿ ಏವಂ ಚ ಚಕ್ರೆ ಚತ್ವಾರಿ ಪದಾನಿ ತತ್ರ ಏಕಸ್ಮಿನ್ ಪದೇ ನವತಿರ್ನವತಿರ್ಭಾಗಃ ಸಂಜಾಯಂತೆ ನವತಿ ಅಂಶ ಪರಿಮಿತಃ ಭಾಗಃ ಸಂಜಾಯತೆ ಏವಂ ಪ್ರಥಮ ಪದೇ ಯದ್ಗತಂ ಸೈವ ಭುಜಃ ಭವತಿ ಯಥಾ ಪೂರ್ವಮೇವ ಭವದ್ಭಿಃ ದೃಷ್ಟಂ ಆಸೀತ್ ಏವಂ ಚ ದ್ವಿತೀಯಂ ದ್ವಿತೀಯ ಪದೇ ಐಶ್ಯಂ ಯದ್ಮಾನಂ ವರ್ತತೆ ಸತು ಭುಜಮಾನಂ ಭವತಿ ಏವಮೇವ ಅತ್ರ ಯದಿ ಭುಜಕೋಟಿ ಪದಾನ್ ಸುರ್ದಮಂದೋಚಾನ್ ತದಿ ವಿಶೋಧ್ಯಯತಸ್ಯ ಆನೇನ ಅಸ್ಮಾಭಿ ಕರಿಯತೆ ಚೇತ್ ಸೂರ್ಯಸ್ಯ ಮಂದೋಚಮಾನಂ ತಾವತ್ ಮಿಥುನ್ ರಾಷ್ಟ್ರೇ ಅಷ್ಟಾದಶೆ ಅಂಶೆ ನಿರ್ಧಾರಿತೋ ವರ್ತತೆ ಅರ್ಥಾತ್ ತಸ್ಮಿನ್ ಗತೌ ಅತ್ಯಲ್ಪ ಗತ್ಯಾ ಸಂಬಂಧೋಚಸ್ಯ ಗಮನಂ ಭವತಿ ಅತಸ್ಮಾದೇವ ಕಾರಣಾತ್ ಮನ್ಯೇ ತಾವತ್ ಆಚಾರ್ಯೇಣ ಏಕಂ ಮುಖ್ಯಮಾನಂ ನಿರ್ಧಾರಿತಂ ವರ್ತತೆ ತದ್ವಸಾದೇವ ಮಂದೋಚಸ್ ವಸಾದೇವ ಮಂದಫಲಸ್ಯ ಸಂಸಾಧನಂ ಆಚಾರ್ಯೇಣ ಕೃತಂ ವರ್ತತೆ ಯದಿ ಏತಸ್ಯ ವ್ಯವಹಾರ ಏತಸ್ಯ ಪರಿಚಯ ಚ ಗ್ರಂಥಾಂತರೇ ಅಸ್ಮಾಭಿ ದೃಶ್ಯತೆ ಚೇತ್ ಆಚಾರ್ಯ ಭಾಸ್ಕರೇಣ ಸಮ್ಯಕ್ತೆಯ ತಾವತ್ ಪರಿಭಾಷಾ ತಾವತ್ ವಿಧಿಶ್ಚ ಏವಂ ಪ್ರತಿಪಾದನ ಶೈಲಿ ಯಾದೃಶಿ ವರ್ತತೆ ಭಾಸ್ಕರಾಚಾರ್ಯಸ್ಯ ತೈಃ ಮನ್ಯೆ ತಾವತ್ ಸರ್ವೇಷು ಉತ್ತಮೋಯಂ ಕಾರ್ಯವಿಶೇಷ ವರ್ತತೆ ಉತ್ತಮ ಲಕ್ಷಣ ತೈಃ ದತ್ತಮಿತಿ ತತ್ರುಕ್ತಂ ಸಿದ್ಧಾಂತ ಶಿರೋಮಣೌ ಆಚಾರ್ಯ ಭಾಸ್ಕರೇಣ ಜತೆ ಮೃದುಚೇನ ಹೀನೋ ಗ್ರಹೋ ಮಂದ ಕೇಂದ್ರಂ ಚಲೋಚಂ ಗ್ರಹೋನಂ ಭವ್ಯಶೀಘ್ರ ಕೇಂದ್ರಂ ತೂಲಾಜಾದಿ ಕೇಂದ್ರೇ ಫಲಂ ಸ್ವರ್ಣಮಿವಂ ಮೃದುಂಗೇಯಮಸ್ಮಾತ್ ವಿಲೋಮಂ ಚ ಶೀಘ್ರಂ ತ್ರಿತ್ರಿಭೈರ್ಪದಂ ತಾನಿ ಚತ್ವಾರಿ ಚಕ್ರೆ ಕ್ರಮಾತ್ಸಾತ್ ಅಯುಗ್ಮಯುಗ್ಮ ಸಂಜ್ಞಾ ಚ ತೇಷಾಂ ಅಯುಗ್ಮೇ ಪದೇ ಜಾತ ಮೇ ಸೈಕಂ ಯುಗ್ಮೇ ಭುಜೋ ಬಾಹು ಹೀನಂ ತ್ರಿಭಂ ಕೋಟಿರು ಉಕ್ತೆ ಏವಮೇವ ಪ್ರತಿಪಾದಿತಂ ವರ್ತತೆ ವಸ್ತುತಃ ಹರ್ಗಣಾತ್ ಸಾಧಿತೋ ಜೋ ಗ್ರಹಃ ಸ ಮಧ್ಯಮ ಗ್ರಹ ಸಂಜ್ಞೆಯ ಅಸ್ಮಾಕಂ ಶಾಸ್ತ್ರ ವ್ಯವಹೃತೋ ವರ್ತತೆ ಮಧ್ಯಮ ಗ್ರಹೆ ಬಹವ ಸಂಸ್ಕಾರ ತತ್ರ ಕ್ರಿಯಂತೆ ತದ್ವಸಾದಿವ ಸ್ಫುಟತ್ವಂ ತತ್ರ ಜಾಯತೆ ಏವಮಿವ ಯದಿ ಏತಸ್ಯ ಪರೀಕ್ಷಣ ಅಸ್ಮಾಭಿ ಕ್ರಿಯತೆ ಏತಸ್ಯ ಉಪಪತ್ತೌ ತಾವತ್ ಭೇದ ಜ್ಞಾನಮಿವ ಪ್ರಮಾಣಭೂತಂ ವರ್ತತೆ ಭೇದೇನ ಚ ಸ್ಪಷ್ಟ ಗ್ರಹ ಆಯಾತಿ ಏವಂ ಮಧ್ಯಮೋ ಗ್ರಹೋ ಮಂದ ಪ್ರತಿ ಮಂಡಲೇ ಭ್ರಮತಿ ಏತಾದೃಶೀ ಪರಿಕಲ್ಪನಾ ಅಸ್ಮಾಕಂ ಶಾಸ್ತ್ರೇ ವರ್ಣಿತಂ ಮಂದೋಚಾದ ಅರ್ಥಾತ್ ಮಧ್ಯಮ ಸ್ಥಾನಾತ್ ಪರಮಾಂತ ಫಲಜ್ಯಾ ತುಲ್ಯ ವ್ಯಾಸಾಂತರೇಣ ಸ ಮಂದ ಪ್ರತಿಪ್ರತಿ ಭ್ರಮತಿ ಏವಂ ಇವ ಶೀಘ್ರಾಂತ ಫಲಜ್ಯಾ ತುಲ್ಯ ವ್ಯಾಸಾಂತರ್ವಸಾತ್ ತಾವತ್ ಶೀಘ್ರ ಫಲ ಸಂಸ್ಕೃತ ಗ್ರಹ ಅಸ್ಮಾಭಿ ದೃಶ್ಯೋಭವತಿ ಏವಮೇವ ಮಂದಸ್ಪಷ್ಟಗ್ರಹಾತ್ ತಾವತ್ ಚ ಸ್ಫುಟಗ್ರಹಾಣಂ ಸಂಸಾಧನಂ ಅಸ್ಮಾಕಂ ಶಾಸ್ತ್ರೇ ಪ್ರತಿಪಾದಿತಂ ವರ್ತತೆ ಅತಃ ಯದಿ ಏತಸ್ಯ ಜ್ಞಾನಂ ವಿಸ್ತೃತರೀತ್ಯ ಅಸ್ಮಾಭಿ
ಕರ್ತು ಶಕ್ಯತೆ ಕಥಂಚ ಇತಸ್ಯ ವ್ಯವಹಾರ ಅಸ್ಮಾಹಿ ಅಂಗೀಕೃತ ಭೂಕೇಂದ್ರಾತ್ ಪ್ರತಿವೃತ್ತಿ ಗ್ರಹಾವಧಿ ಕರ್ಣರೇಖಾಕಕ್ಷಾಯಾಂ ಯತ್ರ ಲಗತಿ ತತ್ರ ಸ್ಫುಟಗ್ರಹಸ್ಯ ಪರಿಕಲ್ಪನಾ ಅಸ್ಮಾಕಂ ಶಾಸ್ತ್ರೀಕೃತ ವರ್ತತೆ ಏವಮಿವ ಅನಯೋ ಏವ ಮಧ್ಯ ಸ್ಫುಟಗ್ರಹಯೋ ಅಂತರಂ ಕಕ್ಷಾವೃತ್ತಿ ಫಲರೂಪಾತ್ಮಕಂ ಭವತಿ ತಜ್ಞಾನಂಚ ಭುಜಕೋಟಿ ವಸಾದೇವ ಕರ್ತು ಶಕ್ಯತೆ ತತ್ ದೋರ್ಜಿಯಾ ಪಠಿತ ಸರ್ಗುಣಾ ಕೋಟಿ ಜಿಯಾಂತ ಫಲಜಯೋರ್ ಮೃಗಕರ್ಕಾದಿ ಕೇಂದ್ರೇ ಜಜ್ಜೋಗಾಂತರಂ ಸಾ ಕೋಟಿ ಭವತಿ ಏವಮೇವ ಭುಜಕೋಟ್ಯೋ ವರ್ಗೈಕ್ಯ ಪದಂ ಕರ್ಣ ತತ್ರ ಭವತಿ ತಸ್ಯ ಕರ್ಣಸ್ಯ ತ್ರಿಜ್ಯಾತಃ ಪರಂ ನ್ಯೂನಾಧಿಕ ಜದಂತರಂ ಸಾ ಅಂತ ಫಲಜ್ಯೈವ ತದ್ಧನು ಪರಮಫಲಮಿತಿ ಪ್ರತಿಪಾದಿತಂ ವರ್ತತೆ ಉಪಪತ್ತೌ ಅರ್ಥಾತ್ ಜ್ಯೋತಿಶಾಸ್ತ್ರೇ ಉಪಪತ್ತಿಂ ವಿನಾ ಕಿಮಪಿ ನ ಪ್ರತಿಪಾದಿತಂ ವರ್ತತೆ ತಾವತ್ ಉಪಪತ್ತಿಮೇವ ಮೂಲಂ ವರ್ತತೆ ಮೂಲಜ್ಞಾನಂ ವಿನಾ ಸಿದ್ಧಾಂತೇಷು ಕುತ್ರಾಪಿ ನ ಗತಿ ಸ್ಮಾಹಿ ಲಭ್ಯತೆ ಏವಮಿವ ಅಯಮಿವ ಸಿದ್ಧಾಂತಃ ತಾವತ್ ಪ್ರತಿಪಾದಿತಃ ವರ್ತತೆ ಏವಮಿವ ಯದಿ ವಿಚಾರ್ಯತೆ ಚೇತ್ ಕೀದೃಶಂ ಅಸ್ಯ ಸ್ವರೂಪಂ ಭವತಿ ತತ್ರ ವಸ್ತುತಃ ಮಂದ ಪ್ರತಿಮಂಡಲ ಪರಿಧಿರ್ ಮಂದೋಚ ಪರಿಧೇಶ್ಚ ಸಂಪಾತಾದ್ ಯತ್ ಸೂತ್ರಂ ಭೂಮಧ್ಯಂ ನೀಯತೆ ತಸ್ಯ ಕಕ್ಷಾ ಮಂಡಲ ಪರಿಧಿಶ್ಚ ಮಧ್ಯಂ ಗ್ರಹಾದ್ ಅಪರಿಣ ಸಂಪಾತಃ ತತ್ರ ಪಾರಮಾರ್ಥಿಕೋ ಗ್ರಹ ಸಚ ಮಧ್ಯಾದ್ ಉನು ಅಪರಿಣ ಸ್ಥಿತತ್ವಾತ್ ಮಧ್ಯಂ ಗ್ರಹಸ್ಯ ಕಕ್ಷಾಯಾ ಸೂತ್ರಿಯೋಗಸ್ಯ ಚ ಜದಂತರಂ ತತ್ ಫಲಂ ಅತಃ ತೇನ ಊನೆ ಮಧ್ಯಮೋ ಸ್ಫುಟೋ ಭವತಿ ಪ್ರಥಮ ಪದೇ ಭುಜಜ್ಯಾ ವರ್ಧತಿ ಅತಸ್ಮಾದೇವ ಕಾರಣಾತ್ ಫಲಮಪಿ ವರ್ಧತಿ ದ್ವಿತೀಯ ಪದೇ ಪ್ರಥಮಾನೀತಂ ಫಲಂ ಅಪಚೀಯತೆ ತಚ್ಚಾಲ್ಪಂ ಭವತಿ ಪದಾದ್ ಅರ್ವಾಕ್ ಪದಾಂತಿ ಚ ತುಲ್ಯಂ ತುಲ್ಯತ್ವಾತ್ ಋಣಧನಯೋರ್ ನಾಶೇ ಸತಿ ಫಲಾಭಾವ ತೃತೀಯ ಪದೇ ತಾವತ್ ಮುಕ್ತಸ್ಯ ಭುಜಜ್ಯಾ ಭವತಿ ಏವಂ ಇವ ಚ ತಸ್ಯ ಕಕ್ಷಾ ಪರಿಧಿಶ್ಚ ಜಃ ಸಂಪಾತಃ ಸ ಮಧ್ಯಂ ಗ್ರಹಾತ್ ಪೂರ್ವೇಣೈವ ಭವತಿ ತಥಾ ಚ ತಸ್ಯ ಮಧ್ಯಂ ಗ್ರಹಸ್ಯ ಚಾಂತರಂ ಫಲಂ ತೇನ ಮಧ್ಯಮೋ ಅಧಿಕ ಸನ್ನ ಸ್ಫುಟೋ ಭವತಿ ಇಮವಿವ ಅಸ್ಮಾಕಂ ಶಾಸ್ತ್ರೀ ಪ್ರತಿಪಾದಿತಂ ವರ್ತತೆ ಯತ್ ಪದಾಂತೆ ಫಲಾಭಾವ ಅತು ಮೇಷಾದಿ ಕೇಂದ್ರೇ ಋಣಂ ಏವಂ ಚ ತುಲಾದಿ ಕೇಂದ್ರೇ ಧನಮಿತಿ ಉತ್ಪನ್ನಂ ಭವತಿ ಏತಾದೃಶೀ ಇವ ಉಪಪತ್ತಿ ಅಸ್ಮಾಕಂ ಶಾಸ್ತ್ರೀ ವರ್ಣಿತಾ ವರ್ತತೆ ಯದಿ ಅನ್ಯತ್ ಯತ್ ವಿಚಾರಃ ಕೃತಃ ವರ್ತತೆ ಸೂರ್ಯ ಸಿದ್ಧಾಂತೇಪಿ ವಿಷಯಸ್ಮಿನ್ ತತ್ರ ಏವಮುಕ್ತಂ ಗ್ರಂಥಕಾರಿಣ ಚ ತಾವತ್ ಗ್ರಹಂ ಸಂಶೋಧ್ಯ ಮಂಜೋ ಚ ತಥಾ ಶೀಘ್ರಾದ್ ವಿಶೋಧ್ಯ ಚ ಶೀಸಂ ಕೇಂದ್ರ ಪದಂ ತಸ್ಮಾತ್ ಭುಜಜ್ಯಾ ಕೋಟಿರಿವ ಚ ಅತಿ ಸಾರಲಿನ ತಾವತ್ ಸೂರ್ಯ ಸಿದ್ಧಾಂತೇಪಿ ಭುಜಕೋಟ್ಯೋ ಆನಯನ ಪ್ರಕ್ರಿಯ ಭುಜಕೋಟ್ಯೋ ಜ್ಞಾನಂ ಚ ಪ್ರತಿಪಾದಿತಂ ವರ್ತತೆ ಅನೇನ ಪ್ರಕಾರೇಣ ತಾವತ್ ಬಹುಸು ಸಿದ್ಧಾಂತೇಷು ಮೇಧಾದಿ ವರ್ಣಿತಂ ವರ್ತತೆ ಅಜಾದಿ ಕೇಂದ್ರೇ ಸರ್ವೇಷಾಂ ಶೈಘ್ರೇ ಮಾಂದೇ ಚ ಕರ್ಮಣಿ ಧನಂ ಗ್ರಹಾಣಾಂ ಲಿಪ್ತಾದೌ ತೂಲಾದಾಮೃಣಮಿವ ಚ ಅರ್ಥಾತ್ ಕುತ್ರ ಚ ಧನ ಸಂಸಕಾರ ಕ್ರಿಯತೆ ಕುತ್ರ ಚ ಋಣ ಸಂಸಕಾರ ಕೃತಂ ವರ್ತತೆ ಏವಂ ಚ ಧನಸಂಸಕಾರ ಋಣಸಂಸಕಾರಯೋ ವಸಾದೇವ ತಾವತ್ ಮಂದೋಚಾತ್ ಮಂದಫಲಂ ಮಾನೀಯತೆ ತತ್ರಾಪಿ ಕೇಂದ್ರಜ್ಞಾನಂ ಮಹತ್ವಪೂರ್ಣಂ ಭವತಿ ಶೀಘ್ರೋಚಾತ್ ಶೀಘ್ರಕೇಂದ್ರಂ ಮಾನೀಯ ತಾವತ್ ಶೀಘ್ರಫಲಸ್ಯ ಆನಯನಂ ಕ್ರಿಯತೆ ತತ್ರಾಪಿ ಭುಜಕೋಟಿಹು ಆನಯನಂ ಪ್ರಾಮುಖ್ಯೇನ ಭವತಿ ಅತಃ ಇವಂ ವಕ್ತುಂ ಪ್ರಭವಾಮಿ ಯತ್ರ ಪ್ರಸಂಗೇಸ್ಮಿ ಯತ್ ಭುಜಕೋಟಿ ಜ್ಞಾನಂ ವಿನಾ ಕೇಂದ್ರ ಸಾಧನಂ ಅಸ್ಮಾಭಿಃ ನ ಕರ್ತುಂ ಶಕ್ಯತೆ ಯದಿ ಕೇಂದ್ರಸ್ಯ ಸಂಸಾಧನಂ ನ ಭವತಿ ತರ್ಹಿ ಗ್ರಹಾಣಾಂ ಪರಿಧಿವಶಾದ್ ಜದಮಂದ ಶೀಘ್ರಫಲಾದೀನಾಂ ಸಂಸಾಧನಂ ಪ್ರತಿಪಾದಿತಂ ವರ್ತತೆ ತಸ್ಯ ಜ್ಞಾನಂ ಕಥಮಪಿ ನ ಭವಿತುಂ ಅರ್ಹತಿ ಅತಃ ಅತಸ್ಮಾದೇವ ಕಾರಣಾತ್ ಪ್ರಾಯ ಸರ್ವೈರೇಪಿ ಆಚಾರ್ಯೈಃ ಪ್ರಾಥಮ್ಯ ತಾವತ್ ಭುಜಕೋಟ್ಯೋ ಆನಯನಂ ಕೃತಂ ವರ್ತತೆ ಭುಜವಶಾತ್ ಭುಜಜ್ಯಾ ಸಂಸಾಧನಂ ಕೋಟಿವಶಾಚ್ಚ ಕೋಜ್ಯಾ ಇತ್ಯಸ್ಯ ಸಾಧನಂ ಕೋಟಿಜ್ಯಾ ಇತ್ಯಸ್ಯ ಸಾಧನಂ ವಾ ಅನಯೋ ವಶಾತ್ ಕರ್ಣ ಸಂಸಾಧನಂ ಭವತಿ ಯತೋ ಹಿ ಜೇ ಕೇಪಿ ಆಕಾಶೆ ಗ್ರಹ ಸಂತಿ ತೇ ದೃಶ್ಯಾ ಕರ್ಣ ಸಂಸಕ್ತಃ ಯೋ ಭವಂತಿ ಅತಃ ಕರ್ಣಜ್ಞಾನಂ ಭುಜಕೋಟ್ಯಾಧಾರಿತಂ ವರ್ತತೆ ಏಕೇನೈವ ಭುಜೇನ ಕರ್ಣಸ್ಯ ಜ್ಞಾನಂ ನ ಕರ್ತುಂ ಶಕ್ಯತೆ ಏವಂ ಚ ಕೋಟ್ಯಾ ಅಪಿ ಕರ್ಣಜ್ಞಾನಂ ನ ಕರ್ತುಂ ಶಕ್ಯತೆ ಅತಸ್ಮಾದೇವ ಕಾರಣಾತ್ ಭುಜಕೋಟ್ಯೋ ಸಾಧನ ವಶಾತ್ ಕರ್ಣಜ್ಞಾನಂ ಅಸ್ಮಾಕಂ ಶಾಸ್ತ್ರೇ ಯಥಾ ತದ್ ವರ್ಗೈಕ್ಯ ಮೂಲಂ ಇತ್ಯಾದಿನ ಭಾಸ್ಕರೇಣ ಬಹುಗ್ರಂಥಕಾರೇಣ ಚ ಪ್ರತಿಪಾದಿತಂ ವರ್ತತೆ ತಸ್ಯ ಜ್ಞಾನಂ ತಾವತ್ ಸಾರಲ್ಯೇನ ಅಸ್ಮಾಭಿಃ ಕರ್ತುಂ ಶಕ್ಯತೆ ಏವಂ ಬಹೂನಿ ಉದಾಹರಣಾನಿ ಅಸ್ಮಾಭಿಃ ಕರ್ತುಂ ಶಕ್ಯತೆ ಯಥಾ ಜತ್ ಕಿಮಪಿ ಗ್ರಹಮಾನಂ ನಿಶ್ಚೀಯತೆ ಮಂದೋಚಾದ್ ವಿಶೋಧ್ಯತೆ
चेत यद फलम भवति तद भुजमानम भवति एवं केन्द्रमानम भवति केन्द्रवशात् भुजस्य संसाधनम क्रियते भुजवशात् भुजज्या साधनम क्रियते एवमेव भुजज्या वशात् मंदफलस्य संसाधनम च क्रियते तेनैव मध्यम ग्रहो स्फुट ग्रह रूपेण अस्माकं समक्षं परिलक्षितो भवति अयि भो मित्राणि छात्रास्य यदि पाठस्यास्य समग्र रूपेण सारांशः अस्माभिः उपस्थाप्यते कीदृशी अस्य सारांशिका च भवति कथम अस्माभिः एतस्य अध्ययनम् अध्ययनेन को लाभः भवति पाठेस्मिन् किं किं च वर्णितं वर्तते यदि समासरूपेण एतस्य विचारः अस्माभिः क्रियते चेत् किं भवति ग्रहानेने भुजकोटि केन्द्रस्य आवश्यकता महत्वपूर्णरूपेण अस्माकं शास्त्रे गृहीतं वर्तते द्वादशराशीनां भुजज्ञानं क्रियते एवं वस्तुतः भुजज्ञानं विना ग्रहानयनं अस्माभिः न कदापि कर्तुं शक्यते एवमेव राशित्रयाद् ऊनं जदकेन ग्रहकेन्द्रं ग्रहादिवा सैव भुजो भवति राशित्रयाद् ऊर्ध्वम् अधिकं चेत् तर्हि षड्भिः विश्लेष्य अन्तरितं भुजः भवति षड्भाधिकं यद् राशिमानं तन्माने षड्राशिविशोधनेन भुजः भवति षड्भाधिकं नवपर्यन्तं यद् षड्भुवनं भुजः स्यात् नवराशिभ्यो अधिकः चेत् तदा चक्रतो द्वादशराशिभ्यः विशोध्ये यत्किमपि यानि अस्माकं समक्षम् आयाति स तु भुजः भवति एवमिव भुजे नूनं त्रिभराशि यद्मानं वर्तते अर्थात् राशित्रयं यद्मानं वर्तते स तु कोटिरूपेण अस्माकं शास्त्रे परिगणितं वर्तते स तु कोटित्रिभुजे लम्बवद् भवति एवं च आधाररूपा भुजा स्वीकृता वर्तते राशित्रयस्य पदम् एकं गृहीतं वर्तते अर्थात् द्वादशराशिषु चतुर्णां विभाजनं संस्कृत्य तावत् एकमेकं पदं पदरूपेण नामकरणम् आचार्येण कृतं वर्तते अर्थात् एकस्मिन् पदे त्रीणि तत्र राशिमानानि गृहीतानि सन्ति तद्वशादेव भुजज्ञानं कोटिज्ञानं कर्णज्ञानं च अस्माभिः कर्तुं शक्यते यदि मन्दूचं मध्यं ग्रहेण रहितं तदा मन्दकेन्द्रं भवति अर्थात् मन्दोचाद् ग्रह शोध्यते तदा मन्दकेन्द्रं भवति अनेनैव मार्गेण शीघ्रोचाद् यदि ग्रह मध्यं ग्रह संशोध्यते तदा शीघ्रकेन्द्रं भवति एवं यदि तत्केन्द्रं मेषादि षट्राशिषु वर्तन्ते विद्यते चेत् तद् केन्द्रवशाद् आनीतं यद् फलं भवति तस्य धनसंस्कारविशेषमेव कर्तव्यम् एवं च तुलादिके यदमानम् आगच्छति यच्च स्वरूपम् अस्माकं समक्षं समुपस्थितो भवति तत् ऋणम् इति कर्तव्यम् अनयोः संस्कारयोः वशात् तावत् मध्यं ग्रह स्फुटग्रहरूपेण परिलक्षितो भवति अतः पाठेस्मिन् सारल्येन मया भवतां समक्षं तावत् भुजकोट्योः आनयन वशात् केन्द्रसंसाधनं केन्द्राणां यद् वैशिष्ट्यं च वर्तते एतत् सर्वं विभवतां समक्षम् उपस्थापितं तावत् अत्रैव मया विरम्यते जयतु संस्कृतं जयतु भारतम्।